आत्मीय छात्रः अद्य वयं परेषाम् अपि रक्षजीवितम् इति भागस्य इति पाठस्य अन्तिमभागं पठामः। अत्र कळद ಪಠದಲ್ಲಿ ನಾವು ಒಂದು ಪದ್ಯಕ್ಕೆ ನಿಲ್ಲಿಸಿದ್ವಿ, ಆ ಪದ್ಯವನ್ನು ಇನ್ನೊಂದ್ಸರಿ ಹೇಳಿಬಿಟ್ಟು ಮುಂದಿನ ಪಠಕ್ಕೆ ಹೋಗೋಣಂತೆ। ತ್ಯಕ್ತ್ವಾ ಆತ್ಮಸುಖ ದುಃಖೇಚ್ಛಾಂ ಸರ್ವಸತ್ವ ಸುಖೈಷಿಣಃ ಭವಂತಿ ಪರದುಃಖೇನ ಸಾಧವೋ ಅತ್ಯಂತ ದುಃಖಿನಃ ಅಂತ। ಸಜ್ಜನರು ಇನ್ನೊಬ್ಬರ ದುಃಖದಿಂದ ಅತ್ಯಂತ ದುಃಖಿಗಳಾಗ್ತಾರೆ ಅನ್ನೋದು ಆ ಪದ್ಯದ ತಾತ್ಪರ್ಯ। ಹೀಗೆ एवं विचार्य सराजानम अब्रवीत्। भो महापुरुष त्वं सर्वस्य आर्तिहरो गुरुः यतः त्वं विश्वस्य आर्तिं परिहरसि परार्थं शरीरं प्रयच्छतः तवैव एतत् शरीरं श्लाघ्यम्। ईग अवनन्न भक्षणे माडोदक्कागि बंदिरतक्कंत राक्षसनाद बकासुर ಇವನು ನಗ್ತಾ ಇರೋದನ್ನ ಸಂತೋಷವಾಗಿರೋದನ್ನ ನೋಡಿ ನೀನು ಸಾಮಾನ್ಯ ವ್ಯಕ್ತಿ ಅಲ್ಲ, ನೀನೊಬ್ಬ ಮಹಾತ್ಮ ಅಂತ ಹೇಳ್ತಾರೆ। ಹೀಗೆ ಏವಂ ವಿಚಾರ್ಯ ಈ ತರಹ ಚಿಂತಿಸಿ ಯೋಚನೆ ಮಾಡಿ ಸರಾಜಾನಂ ಅಬ್ರವೀತ್ ರಾಜನಿಗೆ ಹೇಳ್ತಾನೆ। ರಾಜಾನಂ ರಾಜನ್ ಶಬ್ದ ನಕಾರಾಂತ ಪುಲ್ಲಿಂಗ ರಾಜಾ ರಾಜಾನೋ ರಾಜಾನಃ ಅಂತ ನಡೆಯುತ್ತೆ। ದ್ವಿತೀಯ ವಿಭಕ್ತಿ ಅಂತ ತೆಗೆದುಕೊಂಡ್ರೆ ರಾಜಾನಂ ಅಂತ। ಏನ್ ಹೇಳ್ದ ಅಂತ ಹೇಳಿದ್ರೆ ಭೋ ಮಹಾಪುರುಷ ತ್ವಂ ಸರ್ವಸ್ಯ ಆರ್ತಿಹರೋ ಗುರುಹು। ಆರ್ತಿ ಅಂದ್ರೆ ಕಷ್ಟ ದುಃಖ ಪೀಡೆ ನೋವು ಅಂತ ಹೀಗೆಲ್ಲ ಅರ್ಥ। ಎಲ್ಲರ ದುಃಖವನ್ನು ದೂರ ಮಾಡತಕ್ಕಂತ ಗುರು ನೀನು। ಯತಃ ತ್ವಂ ವಿಶ್ವಸ್ಯ ಆರ್ತಿಂ ಪರಿಹರತಿ। ಯಾಕೆ ಈ ಮಾತು ಹೇಳ್ತಾ ಇದ್ದಾನೆ? ಯತಃ ಯಸ್ಮಾತ್ ಕಾರಣಾತ್ ತ್ವಂ ವಿಶ್ವಸ್ಯ ಆರ್ತಿಂ ಪರಿಹರಸಿ। ನೀನು ಮಹಾವ್ಯಕ್ತಿ, ಸಾಮಾನ್ಯ ಆರ್ತಿಯನ್ನು ದೂರ ಮಾಡೋದಲ್ಲ, ವಿಶ್ವದ ಆರ್ತಿಯನ್ನೇ, ವಿಶ್ವದ ಕಷ್ಟವನ್ನೇ ದೂರ ಮಾಡತಕ್ಕಂಥವನು ನೀನು। ಪರಾರ್ಥಂ ಶರೀರಂ ಪ್ರಯಚ್ಛತಃ ತವೈವ ಏತತ್ ಶರೀರಂ ಶ್ಲಾಘ್ಯಂ। ಪರೋಪಕಾರಕ್ಕಾಗಿ, ಇನ್ನೊಬ್ಬರ ಜೀವವನ್ನು ಉಳಿಸುವುದಕ್ಕಾಗಿ ನಿನ್ನ ಶರೀರವನ್ನು ನೀನು ಕೊಡ್ತಾ ಇದ್ದೀಯಲ್ಲ, ಆದ್ದರಿಂದ ನಿನ್ನ ಶರೀರ ನಿಜವಾಗಿಯೂ ಕೂಡ ಇದು ಶ್ಲಾಘ್ಯ, ಶ್ಲಾಘನೆಗೆ ಯೋಗ್ಯವಾದದ್ದು। ಈಗ ಮತ್ತೆ ಅದಕ್ಕೆ ಸಮರ್ಥನೆಗಾಗಿ ಒಂದು ಪದ್ಯವನ್ನು ಹೇಳ್ತಾನೆ ರಾಕ್ಷಸ। ಕುತಃ? ಯಾಕೆಂದರೆ ಪಶವೋಪಿ ಹಿ ಜೀವಂತಿ ಕೇವಲಂ ಸ್ವೋದರಂ ಬರಾಹ ತಸ್ಯೈವ ಜೀವಿತಂ ಶ್ಲಾಘ್ಯಂ ಯಹ ಪರಾರ್ಥೇ ಹಿ ಜೀವತಿ। ಪಶವಃ ಅಪಿ ಹಿ ಜೀವಂತಿ ಕೇವಲಂ ಸ್ವೋದರಂ ಬರಾಹ ತಸ್ಯ ಏವ ಜೀವಿತಂ ಶ್ಲಾಘ್ಯಂ ಯಹ ಪರಾರ್ಥೇ ಹಿ ಜೀವತಿ। ಈಗ ಈ ಪದ್ಯದ ಭಾವವನ್ನು ನೋಡಿ, ಪಶವಃ ಅಪಿ ಕೇವಲಂ ಸ್ವೋದರಂಭರಾಃ ಜೀವಂತಿ। ಪಶವಃ ಅಂದರೆ ಪ್ರಾಣಿಗಳು, ಮನುಷ್ಯನನ್ನು ಬಿಟ್ಟು ಉಳಿದೆಲ್ಲ ತಿರೇ ಜಂತುಗಳು ಕೂಡ। ಕೇವಲಂ ಸ್ವೋದರಂಭರಾಃ, ತುಂಬ ಚೆನ್ನಾಗಿರೋ ಪದ, ಸ್ವ ಉದರಂಭರಾಃ ಅಂದರೆ ತಮ್ಮ ಹೊಟ್ಟೆಯನ್ನು ಮಾತ್ರ ತುಂಬಿಸ್ಕೊಳ್ಳೋದು, ಬೇರೆಯವರ ಚಿಂತೆ ಅವುಗಳಿಗೆ ಇರೋದಿಲ್ಲ। ಪ್ರಾಣಿಗಳಿಗೆ ನೋಡಿ, ತಮ್ಮ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ರೆ ಆಗೋಯ್ತು ಅಂತಷ್ಟೇ, ಅಕ್ಕಪಕ್ಕದ್ದಾಗಲಿ ಅಥವಾ ಇನ್ನೊಬ್ಬರ ಚಿಂತೆ ಮಾಡೋಷ್ಟು ಬುದ್ಧಿಶಕ್ತಿಯಾಗಲಿ ಜ್ಞಾನವಾಗಲಿ ಅವಕ್ಕೆ ಇರೋದಿಲ್ಲ। ಆದ್ದರಿಂದ ಪಶವೋಪಿ ಪ್ರಾಣಿಗಳು ಕೂಡ ಸ್ವೋದರಂಭರಾಹ ಜೀವಂತಿ, ಸ್ವ ಉದರಂಭರಾಹ ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋದಾಗಿ ಅವು ಜೀವಂತಿ ಬದುಕ್ತವೆ। ಇನ್ನು ತಸ್ಯೈವ ಜೀವಿತಂ ಶ್ಲಾಘ್ಯಂ ಯಹ ಪರಾರ್ಥೇ ಹಿ ಜೀಯತಿ ಅಂದರೆ ಯಹ ಹಿ ಪರಾರ್ಥೇ ಜೀವತಿ, ಅಥವಾ ಯಾರು ಪರಾರ್ಥಕ್ಕಾಗಿ ಪರರಿಗಾಗಿ ಪರೋಪಕಾರಕ್ಕಾಗಿ ಬದುಕ್ತಾನೋ ತಸ್ಯೈವ ಜೀವಿತಂ ಶ್ಲಾಘ್ಯಂ, ಅಂಥವರ ಜೀವನವೇ ಶ್ಲಾಘನೀಯವಾದುದು, ಪ್ರಶಂಸನೀಯವಾದುದು। ಅಂದರೆ ತನ್ನ ಪಾಡಿಗೆ ತಾನು ಬದುಕೋದು, ತನ್ನ ಹೊಟ್ಟೆ ತುಂಬಿಸ್ಕೊಳ್ಳೋದು, ಈ ಥರ ಮನುಷ್ಯ ಮಾಡಿದರೆ ಅದು ಪಶುಗಳ ಜೀವನ ಇದ್ದಾಗೆ ಅಷ್ಟೆ। ಮನುಷ್ಯನಲ್ಲಿರ್ತಕ್ಕಂಥ ವಿಶೇಷವಾದದ್ದೇನೆಂದರೆ ತನ್ನಂತೆ ಪರರ ಬಗೆದೊಡೆ ಅಂತ, ತನ್ನಂತೆ ಇನ್ನೊಬ್ಬರು ಇದ್ದಾರೆ, ಇನ್ನೊಬ್ಬರು ಕಷ್ಟದಲ್ಲಿದ್ದಾರೆ, ಆ ಕಷ್ಟದಲ್ಲಿರುವ ವ್ಯಕ್ತಿಗೆ ನಾನು ಸಹಾಯ ಮಾಡಬೇಕು, ನನ್ನ ಬದುಕು ಇನ್ನೊಬ್ಬನಿಗೋಸ್ಕರವಾಗಿ ಅದನ್ನು ಮುಡಿಪಾಗಿಡಬೇಕು ಅನ್ನೋದಿದೆಯಲ್ಲ, ಅವನು ನಿಜವಾಗಿಯೂ ಕೂಡ ಬದುಕಿದ್ದು ಸಾರ್ಥಕವಾಗುತ್ತೆ ಅಂತ ಈ ಪದ್ಯದ ಭಾವ।
ಈಗ ಮುಂದಿನ ಪ್ಯಾರಾಕ್ ಹೋಗೋಣಂತೆ. ಭವಾದೃಶಾಂ ಪರೋಪಕಾರಿಣಾಂ ಏತಚಿತ್ರಂ ನ ಭವತಿ. ಭೋ ಮಹಾಸತ್ವ, ಅನೇನೈವ ಪರೋಪಕಾರೇಣ ತ್ವಂ ಸರ್ವಾಹ ಸಂಪದಃ ಪ್ರಾಪ್ನೋಷಿ. ತ್ವಯಿ ಅಹಂ ತುಷ್ಟೋಸ್ಮಿ ವರಂ ವೃಣೀಶ್ವ ಇತಿ. ರಾಜ್ಞೋಕ್ತಂ, ಭೋ ರಾಕ್ಷಸ, ತ್ವಂ ಯದಿ ಮಯಿ ಪ್ರಸನ್ನೋಸಿ ತರ್ಹಿ ಅದ್ಯ ಪ್ರಭೃತಿ ಮನುಷ್ಯ ಭಕ್ಷಣಂ ಪರಿತ್ಯಜ, ಅನ್ಯಮಪಿ ಮಯ ಅಭಿಧೀಯಮಾನಂ ಉಪದೇಶಂ ಶೃಣು. ಈಗ ನೋಡಿ ಈ ಪ್ಯಾರಾದ ವಿವರಣೆಯನ್ನು ಗಮನಿಸಿ. ಭವಾದೃಶಾಂ, ಭವಾದೃಕ್ ಅಂದರೆ ನಿನ್ನಂಥವನು, ಭವತ್ಸದೃಶಾನಾಂ ಪರೋಪಕಾರಿಣಾಂ ಪರೇಶಾಂ ಉಪಕಾರಿಣಾಂ ಪರೋಪಕಾರಿಣಾಂ ಏತತ್ ಚಿತ್ರನ್ನ ಭವತಿ. ನಿಮ್ಮಂಥವರಿಗೆ ಇದೇನು ಆಶ್ಚರ್ಯ ಅಲ್ವೇ ಅಲ್ಲ, ನಮ್ಮಂಥವ್ರಿಗೆ ಆಶ್ಚರ್ಯ ಅನಿಸುತ್ತೆ. ನೀವು ಯಾವತ್ತೂ ಕೂಡ ಪರೋಪಕಾರಕ್ಕಾಗಿಯೇ ಬದುಕುವವರು, ಆದ್ದರಿಂದ ಪರೋಪಕಾರಕ್ಕಾಗಿ ದೇಹವನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿದರೆ ಅದೇನು ದೊಡ್ಡ ವಿಷಯ, ಪ್ರಶಂಸಾರ್ಹ ಅಂತ ನಿಮಗನಿಸದೇ ಇರಬಹುದು. ಭೋ ಮಹಾಸತ್ವ, ಮಹಾತ್ಮ, ಅನೇನೈವ ಪರೋಪಕಾರೇಣ, ಈ ಪರೋಪಕಾರದಿಂದಲೇ ತ್ವಂ ಸರ್ವಾಹ ಸಂಪದಃ ಪ್ರಾಪ್ನ. ಸಂಪತ್ ಶಬ್ದ ಸ್ತ್ರೀಲಿಂಗ, ಸಂಪತ್ ಸಂಪದೌ ಸಂಪದಃ. ಹಾಗೆ ದ್ವಿತೀಯ ವಿಭಕ್ತಿಯಲ್ಲೂ ಕೂಡ ಮತ್ತೆ ಪುನಃ ಸಂಪತ್ ಸಂಪದೌ ಸಂಪದ ಅಂತಾಗುತ್ತೆ. ಆದ್ದರಿಂದ ಅದಕ್ಕೆ ವಿಶೇಷಣವಾಗಿರತಕ್ಕಂಥ ಸರ್ವಶಬ್ದವು ಕೂಡ ಸ್ತ್ರೀಲಿಂಗ, ದ್ವಿತೀಯ ವಿಭಕ್ತಿ ಬಹುವಚನದಲ್ಲಿರುತ್ತೆ, ಬಹುವಚನದಲ್ಲಿರುತ್ತೆ. ಅದರಿಂದಾಗಿ ಸರ್ವಾಹ ಸಂಪದಃ ಪ್ರಾಪ್ನೋಷಿ. ಪ್ರಾ ಉಪಸರ್ಗ, ಆಪಲರು ವ್ಯಾಪ್ತೋ ಅನ್ನೋ ಧಾತುವಿನ ಪ್ರಾಪ್ನೋತಿ ಅಂತ ರೂಪ ಆಗುತ್ತೆ. ಲಟ್ಲಕಾರದಲ್ಲಿ ಪ್ರಾರಂಭ, ಮಧ್ಯಮ ಪುರುಷ ಏಕವಚನ ಪ್ರಾಪ್ನೋಷಿ ಅಂತ ಆಗುತ್ತೆ. ತ್ವಯಾ ಅಹಂ ತುಷ್ಟೋಸ್ಮಿ, ಇದು ಮತ್ತೆ ಪುನಃ ನಿನ್ನಿಂದ ನಾನು ತೃಪ್ತನಾದೆ ಅಂದರೆ ಕರ್ಮಣಿ ಭಾವೆ ಪ್ರಯೋಗಗಳ ಕ್ರಮಕ್ಕೆ ಬರುತ್ತೆ. ನಿನ್ನಿಂದ ನಾನು ತುಷ್ಟನಾದೆ ಅಂದರೆ ನಾನು ನಿನ್ನ ಮೇಲೆ ಸಂತುಷ್ಟನಾಗಿದ್ದೇನೆ ನಿನ್ನ ಕಾರ್ಯವನ್ನು ನೋಡಿ. ವರಂ ವೃಣೀಶ್ವ, ವರವನ್ನು ಬೇಡು ಅಂತ ನೋಡಿ. ಈತನು ಕೂಡ ವರವನ್ನು ಬೇಡು ಅಂತ ಮಹಾವ್ಯಕ್ತಿಯಾಗಿರ್ತಕ್ಕಂತಹ ವಿಕ್ರಮಾದಿತ್ಯನಿಗೆ ಹೇಳ್ತಾನೆ ರಾಕ್ಷಸ. ರಾಜ್ಞೋಕ್ತಂ, ರಾಜ್ಞ ಉಕ್ತಂ ಅಂತ ಇಲ್ಲಿ ಗುಣಸಂಧಿ ಆಗಿದೆ, ಅಕಾರಕ್ಕೆ ಉಕಾರ ಬಂದ್ಬಿಟ್ಟು ಓಕಾರವಾಗಿದೆ. ಭೋ ರಾಕ್ಷಸ, ತ್ವಂ ಯದಿ ಮಯಿ ಪ್ರಸನ್ನೋಸಿ, ನಿಜವಾಗಿಯೂ ಕೂಡ ಮಯಿ ನನ್ನ ವಿಷಯದಲ್ಲಿ, ಸಪ್ತಮಿ ವಿಭಕ್ತಿ ಏಕವಚನದ ಮಯಿ ಪ್ರಸನ್ನೋಸಿ, ನೀನು ನನ್ನಲ್ಲಿ ಪ್ರಸನ್ನನಾಗಿದ್ದರೆ, ತರ್ಹಿ ಅದ್ಯ ಪ್ರಭೃತಿ, ಅದ್ಯ ಪ್ರಭೃತಿ ಅಂದರೆ ಇಂದಿನಿಂದ, ಈಗಲಿಂದಲೇ, ಮನುಷ್ಯ ಭಕ್ಷಣಂ ಪರಿತ್ಯಜ, ಮನುಷ್ಯನನ್ನು ತಿಂತಕ್ಕಂಥದ್ದು ನರಮಾಂಸ ಭಕ್ಷಣೆ ಏನು ಮಾಡ್ತಾ ಇದೆಯಲ್ಲ ಇಷ್ಟು ದಿವಸದಿಂದ, ಅದನ್ನು ಈಗಲೇ ನಿಲ್ಲಿಸ್ಬಿಡು. ನಿನಗೆ ನನ್ನ ಮೇಲೆ ತೃಪ್ತಿ ಇದ್ದರೆ, ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದರೆ, ನಿನಗೆ ಈ ನನ್ನ ಮೇಲಿರ್ತಕ್ಕಂತಹ ಪ್ರಸನ್ನತೆ ಇದ್ದರೆ, ಖಂಡಿತವಾಗಿಯೂ ಕೂಡ ಈ ಕೆಲಸ ನಿಲ್ಲಿಸು. ಅನ್ಯಮಪಿ ಮಯ ಅಭಿಧೀಯಮಾನಂ ಉಪದೇಶಂ ಶೃಣು, ಇನ್ನೊಂದು ಸ್ವಲ್ಪ ನಿನಗೆ ಉಪದೇಶ ಹೇಳೋದಿದೆ, ಅದನ್ನು ಕೇಳಿಸ್ಕೊ ಅಂತ ಹೇಳ್ತಾನೆ. ಇಲ್ಲಿ ಮತ್ತೆ ಪುನಃ ಇನ್ನೊಂದು ಪದ್ಯ ಪ್ರಾರಂಭವಾಗುತ್ತೆ. ಯಥಾ ಭವಜ್ಜೀವಿತಂ ಆತ್ಮನಃ ಪ್ರಿಯಂ ತಥಾ ಪರೇಶಾಮಪಿ ಜೀವಿತಂ ಪ್ರಿಯಂ, ನಿರೀಕ್ಷ್ಯತೆ ಜೀವಿತಂ ಆತ್ಮನೋ ಯಥಾ ತಥಾ ಪರೇಶಾಮಪಿ ರಕ್ಷ ಜೀವಿತಂ. ನೋಡಿ ಈ ಪಾಠಕ್ಕೆ ಕೊಟ್ಟಿರತಕ್ಕಂತಹ ಶಿರೋನಾಮೆ ಇದೆಯಲ್ಲ, ಪರೇಶಾಮಪಿ ರಕ್ಷ ಜೀವಿತಂ ಅಂತ, ಅದು ಮುಖ್ಯವಾಗಿರ್ತಕ್ಕಂಥ ಅಂಶ. ಇಲ್ಲಿ ರಾಜ ಬಕಾಸುರನಿಗೆ ಮಾಡ್ತಕ್ಕಂಥ ಉಪದೇಶದಲ್ಲಿ ಬರುತ್ತೆ. ಯಥಾ ಭವತಃ, ಯಥಾ ಅನ್ನೋದು ಪದ್ಯದ ಮೇಲ್ಭಾಗದಲ್ಲಿ ಹಾಗೆ ಇದೆ. ಯಥಾ ಭವತಃ ಜೀವಿತಂ ಆತ್ಮನಃ ಪ್ರಿಯಂ, ಯತ್ತಚ್ ಶಬ್ದಗಳು ನಿತ್ಯ ಸಂಬಂಧಿ ಶಬ್ದಗಳು. ಯಥಾ ಭವಜೀವಿತಂ ಅಂದರೆ ಭವತಃ ಜೀವಿತಂ, ನಿನ್ನ ಜೀವವು ನಿನಗೆ ಹೇಗೆ ಪ್ರಿಯವೋ ತಥಾ ಪರೇಶಾಮಪಿ ಜೀವಿತಂ ಪ್ರಿಯಂ, ಹಾಗೆ ಇತರರಿಗೂ ಕೂಡ ಅವರ ಜೀವ ಪ್ರಿಯವಾಗಿರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ತನ್ನ ಜೀವ ಪ್ರಿಯ ಅಂತ ತಾನನ್ಕೊಂಡ್ರೆ ನನ್ನ ಹಾಗೆ ಇನ್ನೊಂದು ಜೀವ ಇರತಕ್ಕಂತಹ ವ್ಯಕ್ತಿ ಅಂದಮೇಲೆ ಆತನಿಗೂ ತನ್ನ ಜೀವ ಪ್ರಿಯವಾಗಿರುತ್ತೆ ಅಂತ ಅರ್ಥವಲ್ವಾ? ಆದ್ದರಿಂದ ನಿರೀಕ್ಷತೆ ಜೀವಿತಂ ಆತ್ಮನೋ ಯಥಾ, ಯಥಾ ಆತ್ಮನಃ ಜೀವಿತಂ ನಿರೀಕ್ಷತೆ ತ್ವಯ ಅಂತ ಅರ್ಥ. ನೀನು ಬದುಕಬೇಕು ಅಂತ ಹೇಗೆ ಬಯಸ್ತೀಯೋ, ನಿರೀಕ್ಷಿಸ್ತೀಯೋ ತಥಾ ಪರೇಶಾಮಪಿ ಜೀವಿತಂ ರಕ್ಷ.
ಹಾಗೆ ಇತರರ ಜೀವವನ್ನು ರಕ್ಷಿಸಬೇಕು, ಇನ್ನೊಬ್ಬರನ್ನು ಕೊಂದು ತಿನ್ನೋದಲ್ಲ. ನಿನ್ನ ಬದುಕು ಹೇಗೆ ನಿನಗೆ ಮುಖ್ಯವೋ ಹಾಗೆ ಪ್ರತಿಯೊಂದು ಜೀವಿಗೂ ಕೂಡ ಅವರವರ ಜೀವ ಅವರವರ ಬದುಕು ಮುಖ್ಯ. ಆದ್ದರಿಂದ ನಾನು ನಿನಗೆ ಹೇಳಿದ್ದೇನೆ, ಇವತ್ತಿನಿಂದಲೇ ನೀನು ನರಮಾಂಸ ಭಕ್ಷಣೆಯನ್ನು ನಿಲ್ಲಿಸು, ಯಾರನ್ನೂ ಕೊಲ್ಲಬೇಡ. ಎಲ್ಲ ಜೀವಿಗಳಿಗೂ ಕೂಡ ಅವರವರ ಜೀವ ಅನ್ನೋದು ಅವರಿಗೆ ಪ್ರಿಯವಾಗಿರುತ್ತೆ ಅಂತ. ಈ ಪದ್ಯದ ನಂತರ ಈ ಪಾಠದ ಸಮಾಪ್ತಿಗೆ ನಾವು ಬರ್ತಾ ಇದ್ದೇವೆ. ಪ್ರಾರಂಭ ಹೇಗಾಗಿತ್ತು? ಭೋಜರಾಜ ಸಿಂಹಾಸನವನ್ನು ಏರಲು ಹೋದಾಗ ಅಲ್ಲಿರ್ತಕ್ಕಂಥ 32 ಸಾಲಭಂಜಿಕೆಗಳು ಗೊಂಬೆಗಳಲ್ಲಿ ಒಂದು ಕಥೆಯನ್ನು ಪ್ರಾರಂಭ ಮಾಡುತ್ತೆ. ನಿನ್ನಲ್ಲಿ ವಿಕ್ರಮನಂತಹ ಔದಾರ್ಯಾದಿ ಗುಣಗಳಿದೆಯಾ ಅಂತ ಪ್ರಶ್ನೆ ಮಾಡಿ ಕಥೆಯನ್ನು ಹೇಳ್ಕೊಳುತ್ತೆ, ವಿಕ್ರಮನ ಔದಾರ್ಯ ಹೇಗಿತ್ತು ಅಂತ. ಹೀಗೆ ಕಥೆಯನ್ನು ಪರಿಸಮಾಪ್ತಿಗೊಳಿಸಿ ರಾಜ್ಞಾ ಪ್ರಬೋಧಿತ ಮುಂದಕ್ಕೆ ಬರುತ್ತೆ. ರಾಜ್ಞಾ ಪ್ರಬೋಧಿತ ರಾಕ್ಷಸ ತದಾ ಪ್ರಭೃತಿ ಜೀವಮಾರಣಂ ತತ್ಯಾಜ ರಾಜ ಚ ಸ್ವನಗರೀಂ ಪ್ರತ್ಯಗಾತ್ ಇಮಾಂ ಕಥಾಂ ಕಥಯಿತ್ವಾ ಪುತ್ತಲಿಕಾ ಭೋಜರಾಜಂ ಪ್ರತಿ ಅಬ್ರವೀತ್ ತ್ವಯಿ ಏವಂ ಪರೋಪಕಾರಾದಯ ಗುಣಃ ವಿದ್ಯಂತೆ ಚೇತ್ ತರ್ಹಿ ಅಸ್ಮಿನ್ ಸಿಂಹಾಸನೆ ತಂ ಸಮುಪವಿಶ ಇತಿ. ರಾಜ ಮೌನಂ ಅವಾಪ. ಈಗ ಈ ಕಥೆಯ ಕೊನೆ ಭಾಗಕ್ಕೆ ಬಂದಿದ್ದುವಲ್ಲ ನಾವು. ರಾಜ್ಞಾ ಪ್ರಬೋಧಿತ ರಾಕ್ಷಸ, ರಾಜನಿಂದ ಬೋಧಿಸಲ್ಪಟ್ಟವನಾಗಿ ರಾಜನಿಂದ ತಿಳುವಳಿಕೆಯನ್ನು ಪಡೆದವನಾಗಿ ಆತ ರಾಕ್ಷಸ ತದಾ ಪ್ರಭೃತಿ ಆಗಿನಿಂದಲೇ ಅಂದಿನಿಂದಲೇ ಜೀವ ಮಾರಣಂ ತತ್ಯಾಜ, ಜೀವಿಗಳನ್ನು ಕೊಲ್ಲೋದನ್ನು ನಿಲ್ಲಿಸ್ಬಿಟ್ಟ, ವಿಶೇಷವಾಗಿ ಮನುಷ್ಯರನ್ನು ಕೊಲ್ಲೋದು ಅಂತ ಇಲ್ಲ ಅರ್ಥ. ತತ್ಯಾಜ ಅಂತ ತ್ಯಜಹಾನೋ ಅನ್ನೋ ಧಾತುವಿನಲ್ಲಿ ಲಟ್ಲಕಾರ ತ್ಯಜತಿ ಅಂತಾಗುತ್ತೆ. ಲಿಟ್ಲಕಾರದಲ್ಲಿ ಭೂತಕಾಲದಲ್ಲಿ ಭೂತ ಅನದ್ಯತನ ಪರೋಕ್ಷೆ ಲಿಟಲ್ಲಿ ಪ್ರಥಮ ಪುರುಷ ಏಕವಚನದಲ್ಲಿ ತತ್ಯಾಜ ಅಂತ ಆಗುತ್ತೆ ರೂಪ. ರಾಜಾಚ ಸ್ವನಗರೀಂ ಪ್ರತ್ಯಗಾತ್ ಪ್ರತಿ ಅಗಾತ್ ತನ್ನ ನಗರಿಗೆ ಹಿಂದಿರುಗಿದ ಅಂತರ್ಥ. ಇಲ್ಲಿಗೆ ಆ ಕಥೆ ಮುಗಿಯುತ್ತೆ. ಇಮಾಂ ಕಥಾಂ ಕಥಯಿತ್ವಾ ಪುತ್ತಲಿಕ, ಇಷ್ಟು ಕಥೆಯನ್ನು ಇಂಥ ಕಥೆಯನ್ನು ಹೇಳಿ ಆ ಪುತ್ತಲಿಕ ಆ 32ರಲ್ಲಿ ಒಂದು ಗೊಂಬೆ ಭೋಜರಾಜಂ ಪ್ರತಿ ಅಬ್ರವೀತ್, ಸಿಂಹಾಸನವನ್ನು ಏರಲು ಹೊರಟಿದ್ನಲ್ಲ ಭೋಜರಾಜ ಅವನಿಗೆ ಹೇಳುತ್ತೆ. ತ್ವಯಿ ಏವಂ ಪರೋಪಕಾರಾದಯ ಗುಣಾಹ ವಿದ್ಯಂತೆ ಚೇತ್, ತ್ವಯಿ ಯುಷ್ಮತ್ ಶಬ್ದದ ಸಪ್ತಮಿ ವಿಭಕ್ತಿ ಏಕವಚನ, ನಿನ್ನಲ್ಲಿ ಇಂತಹ ಪರೋಪಕಾರಾದಿ ಗುಣಗಳು ಇದ್ದರೆ ತರ್ಹಿ ಆಗ ಅಸ್ಮಿನ್ ಸಿಂಹಾಸನೆ ಸಮುಪವಿಷ, ಈ ಸಿಂಹಾಸನದಲ್ಲಿ ಕೂತ್ಕೋ. ಸಂ ಉಪ ಅನ್ನೋದು ಎರಡು ಉಪಸರ್ಗಗಳು, ವಿಷಧಾತುವಿನ ಲೋಟ್ಲಕಾರದ ಮಧ್ಯಮ ಪುರುಷ ಏಕವಚನ. ಅಷ್ಟು ಹೇಳಿದ ಮೇಲೆ ರಾಜ ಮೌನಂ ಅವಾಪ, ರಾಜ ಭೋಜ ಮೌನವಾಗಿದ್ದ. ಅಂದರೆ ವಿಕ್ರಮನಂತಹ ಔದಾರ್ಯ ದಯಾ ಗುಣಗಳು ನನ್ನಲ್ಲಿ ಇದೆಯೋ ಇಲ್ಲವೋ ಅಂತ ಅವನಿಗೆ ಸಂದೇಹ. ಅಷ್ಟೆಲ್ಲ ಇಲ್ಲದ್ರೆ ನಾನು ಈ ಸಿಂಹಾಸನವನ್ನು ಏರ್ಬೋದು, ಇಲ್ಲದೆ ಹೋದರೆ ಹೇಗಪ್ಪ ಅಂತ ಅವನು ಮೌನವಾಗ್ತಾನೆ. ಹೀಗೆ ಒಂದೊಂದು ಗೊಂಬೆಯು ಕೂಡ ಒಂದೊಂದು ಕಥೆಯನ್ನು ಹೇಳ್ಕೊಂಡು ಬರುತ್ತೆ ಎನ್ನುವುದು ಈ ಕಥೆಯಲ್ಲಿ ಬರತಕ್ಕಂಥ ಮುಖ್ಯವಾದ ಅಂಶ. ಇಲ್ಲಿಗೆ ಈ ಗದ್ಯ ಪಾಠ ಮುಗಿಯಿತು. ಮುಂದಿನ ತರಗತಿಯಲ್ಲಿ ನಾವು ನಿಮಗೆ ಇದರ ಅಭ್ಯಾಸವನ್ನು ಹೇಳೋಣಂತೆ. ಧನ್ಯವಾದಗಳು.